ಕುಲವಧು ಕುಲವಧು. ನೋಡು ಇನ್ಮೇಲೆ ನೀನು ಏನ್ ತಿನ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಇದೆಲ್ಲದನ್ನು ನಾನೇ ತೀರ್ಮಾನ ಮಾಡಿದ್ದೆ. ಇದು ನನ್ನ ಆರ್ಡರ್ ಅಲ್ಲ ವಚನ, ನನಗೆ ನಿನ್ ಮೇಲಿರೋ ಕಾಳಜಿ. ಇದನ್ನ ಯಾರಾದ್ರೂ ಕಾಳಜಿ ಅಂತಾರೇನು? ದಬ್ಬಾಳ್ಕೆ ಮಾಡ್ತಿದ್ಯಾ ನೀನ್ ನನ್ಮೇಲೆ? ನಾನು ಈ ದಬ್ಬಾಳ್ಕೆಗೆಲ್ಲ ಹೆದ್ರಲ್ಲ. ನಾನೇನ್ ದಬ್ಬಾಳ್ಕೆ ಮಾಡ್ತಿಲ್ಲ ಕಣೆ. ಒಂದ್ ವೇಳೆ ನೀನ್ ಹಾಗ ಅನ್ಕೊಂಡ್ರೆ ನನ್ಗೇನು ತೊಂದ್ರೆ ಇಲ್ಲ. ನೀನೇ ಹೇಳ್ತಿರ್ತೀಯಲ್ಲ ನಿನ್ ಋಣ ನನ್ ಮೇಲಿದೆ ಅಂತ, ಅದನ್ನ ತೀರಿಸ್ಕೊಳ್ಳೋದಿಕ್ಕೆ ಇದನ್ನ ಅವಕಾಶ ಅನ್ಕೋತೀನಿ. ಆದ್ರೆ ನಾನು ಇದನ್ನ ಋಣ ಅನ್ಕೊಳ್ಳಲ್ಲ ಕಣೆ. ಒಬ್ಬ ತಂಗಿ ಅಕ್ಕಂಗ್ ಮಾಡೋ ಸೇವೆ ಅನ್ಕೋತೀನಿ. ಇಂಥ ಬೆಣ್ಣೆ ಮಾತಿಗೇನ್ ಕಡಿಮೆ ಇಲ್ಲ. ನೀನ್ ಹೀಗ್ ಮಾತಾಡಿ ಮಾತಾಡಿನೇ ನನಗೆ ಈ ಸ್ಥಿತಿ ತಂದಿರೋದು. ಇಲ್ಲ ವಚನ, ನೀನು ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನಾನು ನಿಮ್ಗೆ ಯಾವತ್ತು ಒಳ್ಳೇದನ್ನ ಬಯಸ್ತೀನಿ. ಈಗ ನಾನು ಮಾಡ್ತಿರೋದು ಅದನ್ನೇ. ಒಂದ್ ನಿಮಿಷ ನೆನ್ಪಿಟ್ಕೊ, ನನ್ನ ಒಳ್ಳೆತನನ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ. ನನ್ನ ಮಾತನ್ನ ಮೀರಿ ನೀನು ಏನೂ ಮಾಡೋ ಹಾಗಿಲ್ಲ. ಜ್ಞಾಪಕ ಇಟ್ಕೊ. ಈ ವಚನ ಸರದಾಗ ಏನಾಯ್ತು? ಯಾಕೆ ನನ್ನ ಹತ್ರ ಮಾತಾಡದೆ ದನ್ಯಾಗ ಫೋನ್ ಕೊಟ್ಟು ಚೆಕಪ್ಗೆ ಬರಲ್ಲ ಅಂತ ಬರೀ ಹೇಳ್ತಿದ್ದಾಳೆ? ಅವಳೇನಾದ್ರೂ ಚೆಕಪ್ಗೆ ಬರದೆ ಹೋದ್ರೆ ನಾವು ಅಂದ್ಕೊಂಡಿರೋದು ಯಾವುದೂ ಆಗಲ್ಲ. ನೀನು ವಚನ ಮಗುಗೆ ಏನು ಮಾಡ್ಬಿಡಣ ಕೇಳ. ವಚನ ಈಗಾಗಲೇ ನನ್ನಿಂದ ದೂರ ಆಗಿದ್ದಾಳೇನೋ ಅನಿಸ್ತಾ ಇದೆ. ಮತ್ತೆ ನೀನು ಎಡ್ವರ್ಟ್ ಮಾಡಿ ನನ್ನ ಕೆಲ್ಸಕ್ಕೆ ಗಡ್ಗಾಲ ಹಾಕ್ಬೇಡ. ಈಗೇನಾದ್ರೂ ವಚನ ನನ್ನ ಕೈ ತಪ್ಪು ಹೋದ್ರೆ ನಮ್ಮ ರಾಥೋರ್ ಫ್ಯಾಮಿಲಿಗೆ ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಆ ರಾಥೋರ್ ಕುಟುಂಬದವರು ಇನ್ನಷ್ಟು ಕೀಳಾಗಿ ನೋಡ್ತಾರೆ. ಇಲ್ಲ ಅಕ್ಕ, ಹಾಗಾಗೋದಕ್ಕೆ ನಾನು ಬಿಡಲ್ಲ. ನಮ್ಮನ್ನ ಈ ಸ್ಥಿತಿಗೆ ತಂದವರು ನಾನು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ಅವ್ರ ನಾಶ ಮಾಡಲೇಬೇಕು.